हतु अवतारी भगवानी मोती नारो दी बेलगो ना बतनो दरी छुपा देवने बालो बेलगी सो परमात्मने हतु अवतार बड़ो बेलगी सु परमात्मा ने हतुंग अवतारी भगवाना ने नपराध मनुष्य मनुष्य अप्पा विश्वकर्म दंपति हुट्टी बंद नानु ननगे याव कष्ट बरदंते नोडिकोळ्ळु बारा निन्ने कुडिदे तंदे निन्ने कुडिदे मल्लिकार्जुन वीरमल्लय्य अप्पा यावत्तु सदा सदा नन्न मेले करुणे इरलप्पा करुणे इरलि ननगे नन्न तंदे तायिगळु हेळुत्तिद्दरु निन्न करुणेयिंद नानु जनिसिदवळेंदु अप्पा नन्न तंदे तायिगळिगे ननगे यावदे कष्ट बरदंते नोडिकोळ्ळु बारा निन्ने कुडिदे नन्नप्पा निन्ने कुडिदे
ತಂದೆ ಮಲ್ಲಿಕಾರ್ಜುನ ಅಪ್ಪ ನನಗೆ ಸಂಪೂರ್ಣ ಆಶೀರ್ವಾದ ಮಾಡು ತಂದೆ ಆಶೀರ್ವಾದ ಮಾಡು ಇವತ್ತು ಚಂದ ಪೂಜೆ ಮಾಡ್ಯಾರಲ್ಲೋ ಅಯ್ಯ ಯಾರು ಮಾರಡಿರಬಹುದು ಇದನ್ನ ನಿಲ್ಲಮ್ಮ ನೋಡು ಕೊರಳಲ್ಲಿ ಲಿಂಗವಿಲ್ಲದೆ ಆ ಶಿವನನ್ನು ಮುಟ್ಟುವುದು ಮಾ ಪಾಪ ನೋಡು ನಿನ್ನ ಕೊರಳಲ್ಲಿ ಲಿಂಗ ಕಾಣ್ತಾ ಇಲ್ಲ ಆ ಶಿವನನ್ನು ಮುಟ್ಟಿದರೆ ಇನ್ನಿಗೆ ಮಾ ಪಾಪ ಬರುತ್ತದೆ ಅಮ್ಮ ಮಾ ಪಾಪ ಬರುತ್ತದೆ ಏನವ ಶಿವನ ಮುಟ್ಟಿದರೆ ಮಾ ಪಾಪ ಬರುತ್ತದೆ ಹೌದಮ್ಮ ನೋಡು ಹೆಣ್ಣು ಮಕ್ಕಳಾದ ಮೇಲೆ ನಾವು ಈ ತರ ಇರಬಾರದು ಯಾಕಂದ್ರೆ ಹಣಿಯಲ್ಲಿ ಈ ಬುದ್ಧಿ ಕೊರಳ ಲಿಂಗ ಧರಿಸಿ ಆ ಪರಮಾತ್ಮನ ಸೇವೆ ಮಾಡಿದರೆ ನಿನಗೆ ಮಹಾಪುಣ್ಯ ಬರುತ್ತದೆ ಅಮ್ಮ ಆ ಲಿಂಗದ ಮಹಿಮೆ ನಿನಗೆ ಗೊತ್ತೇನು ನಿನಗೇನು ಗೊತ್ತಮ್ಮ ಯಾಕಂದ್ರೆ ಅಜ್ಞಾನಿಗಳು ಈ ಭೂಲೋಕದಲ್ಲಿ ಹುಟ್ಟಿರುವಾಗ ಅಂತ ಅಣ್ಣ ಬಸವನರು ಹುಟ್ಟಿದ ಈ ಜಾಗದಲ್ಲಿ ನೀವು ಬಾಳಿಷ್ಟೇಂದ ಇರಬೇಕು ಅಮ್ಮ ಹೇಳಮ್ಮ ಗುರುವಾರ ದಿನ ನೀನು ಸಾಯಂಕಾಲ ನಮ್ಮ ಮನೆಗೆ ಬಾ ನಾನು ನಿನಗೆ ಲಿಂಗಧಾರಣೆ ಮಾಡುತ್ತೇನೆ ತಾಯಿ ಈ ಲಿಂಗದ ಮಹಿಮೆ ಹಾಗೂ ಇದರ ಬಗ್ಗೆ ಏನಾದರೂ ನಿಮಗೆ ಗೊತ್ತೇನಮ್ಮ ಅಲ್ಲಮ್ಮ ಅದರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ನೋಡಮ್ಮ ಏನು ಗೊತ್ತಿಲ್ಲ ಗೊತ್ತಿಲ್ಲಮ್ಮ ಅಮ್ಮ ನಾನು ಹೇಳುತ್ತೇನೆ ಕೇಳ್ತೀನಿ ಆಯ್ತಮ್ಮ ಏನು ಹೇಳು ನಾನು ಕೇಳ್ತೀನಿ ನೋಡಮ್ಮ ನೀನು ಹೇಳುತ್ತೇನೆಂದ್ರೆ ನಾನು ಕೇಳಲು ಸಿದ್ಧನಿರುತ್ತೇನೆ ಆಯ್ತಮ್ಮ ಬೇಗನೆ ಹೇಳು ನೋಡು ಆ ವೀರಮಲ್ಲನಿಗೆ ನಿಷ್ಠೆಯಿಂದ ದುಡಿರಿ ನಿಷ್ಠೆಯಿಂದ ಪೂಜಿಸಿ ಆತನು ನೀವು ಪೂಜಿಸಿದರೆ ನಿಮಗೆ ಶಿಷ್ಟ ಸೌಭಾಗ್ಯ ಕೊಡುತ್ತಾನೆ ನೋಡಿರುವ ಇನ್ನೊಂದು ಏನೆಂದರೆ ಅಣ್ಣ ಬಸವನರು ಹಿಡಿದಾಕಿ ಅಳಬೇಡ ಕೊಳ್ಳಬೇಡ ಉಸನುಡಿಯಲಬೇಡ ತನ್ನ ಬನ್ನಿಸಬೇಡ ಉಸನುಡಿಯಲಬೇಡ ಅಣ್ಣರಿಗೆ ಅಸಹ್ಯ ಪಡೆಯಬೇಡ ಎಂದು ಕೂಡಲ ಸಂಗಮ ದೇವರು ಹೇಳಿದ್ದಾರೆ ಅದರಂತೇನೆ ನುಡಿದುಕೊಳ್ಳಬೇಕು ನೋಡಿರುವ ಹೇಳಮ್ಮ ಇದು ಅರ್ಥವಾಯ್ತಿ ಆಯ್ತಮ್ಮ ಅರ್ಥವಾಯ್ತು ನೋಡಮ್ಮ ಇನ್ನೊಂದು ಏನಂದ್ರೆ ನೀನು ಬೇಜಾರು ಮಾಡಿಕೊಳ್ಳಲು ತಾನೆ ಇಲ್ಲಮ್ಮ ಅವ ಇನ್ನೊಂದು ಏನಂದೆ ಇನ್ನೊಂದು ಏನು ಹೇಳಮ್ಮ ದೇವರ ದಾಸನರು ಹೇಳಿದಂತೆ ಎಳಿ ನಿಮ್ಮ ದಾನ ಬೆಳಿ ನಿಮ್ಮ ದಾನ ಸುಳಿವ ಸುತ್ತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅಣ್ಣನ್ನು ಹೊಗಳುವ ಕುಣ್ಯಗಳನ್ನು ಏನೆಂದೇ ರಾಮನ ತೆಗೆದಿದ್ದಾರೆ ಅವ್ವಾ ಹೇಳಮ್ಮ ಹಂತದೊಳಗೆ ನಾವು ಆ ಪರಮಾತ್ಮನ ನಿಷ್ಠೆಯಿಂದ ಪೂಜಿಸಬೇಕು ನೋಡಿ ಆ ಪರಮಾತ್ಮನ ನಿಷ್ಠೆಯಿಂದ ಪೂಜಿಸಿದರೆ ಆ ಪರಮಾತ್ಮ ನಮಗೆ ಸಕಲ ಸೌಭಾಗ್ಯ ಕೊಡುತ್ತಾನೆ ಕೊಟ್ಟು ಕೊಡುವುದಲ್ಲದೆ ನಮಗೆ ಕೊನೆವರೆಗೆ ಕೈ ಹಿಡಿದು ಕಾಪಾಡುತ್ತಾನೆ ನೋಡಿರುವ ಹೆಣ್ಣು ಮಕ್ಕಳಾದ ಮೇಲೆ ಆ ವೀರಮಲ್ಲನನ್ನು ಧ್ಯಾನ ಮಾಡಿರಿ ಆತನನ್ನು ಪೂಜಿಸಿರಿ ನಿಮಗೆ ಸಕಲ ಸೌಭಾಗ್ಯವನ್ನು ದೊರೆಯುತ್ತದೆ ತಿಳಿತೇನಮ್ಮ ಅಮ್ಮ ದಹನ ಮಾಡಬೇಕು ಹೌದಮ್ಮ ಅಮ್ಮ ದಹನ ಮಾಡೋದಂದ್ರೆ ಏನು ದಹನ ಮಾಡೋದಮ್ಮ ಹುಚ್ಚಮ್ಮ ಇದು ನಿನಗೆ ಅರ್ಥವಾಗಲಿಲ್ಲವೇ ಇಲ್ಲಮ್ಮ ನನಗೂ ಗೊತ್ತಾಗಲಿಲ್ಲ ದಾನ ದಾನ ಧರ್ಮಗಳಂದರೆ ಪರೋಪಕಾರ ಅಂದರೆ ನಾವು ಆ ಪರಮಾತ್ಮನಿಗೆ ದಾನ ಮಾಡಬೇಕು ಪರಮಾತ್ಮನ ಕೊಟ್ಟಿದ್ದನ್ನು ಈ ಜನರಿಗೆ ಜೋಗಿ ಜಂಗಮರಿಗೆ ನಾವು ಪ್ರಸಾದ ಮಾಡಿಸಬೇಕು ಅವ್ವ ಅದು ಏನಂತಂದರೆ ಹುಟ್ಟುವಾಗ ಹುಟ್ಟುತ್ತಲ್ಲಿ ನಾವು ಬಂದಾಗ ನಾವೇನು ತಂದಿದ್ದೀವಿ ಏನೂ ತಂದಿಲ್ಲ ನೋಡಿ ಎಲ್ಲವನ್ನು ಆ ಪರಮಾತ್ಮನು ಕೊಟ್ಟಿದ್ದು ಬೀಸುವ ಗಾಳಿ ಅಗ್ನಿ ನೀರು ಜಲ ಸಂಪತ್ತು ಎಲ್ಲವೂ ಆ ಪರಮಾತ್ಮನು ಕೊಟ್ಟಿದ್ದ ದಾನ ಆತನ ದಾನವನ್ನು ಉಂಡು ನಾವು
ಪರರಿಗೆ ಮೋಹ ಮಾಡಬಾರದು. ಏಕೆಂದರೆ ದಾನಗಳಂದ್ರೆ ಇದ್ದಷ್ಟು ಜಂಕಮರಿಗೆ ದಾನ ಮಾಡಬೇಕು. ನೋಡು, ನಾವು ಗಳಿಸಿದ್ದಾದರೆ ಏನು, ನಾವು ತಂದಿದ್ದಾದರೆ ಏನು, ಎಲ್ಲವೂ ಇಲ್ಲೇ ಪರಮಾತ್ಮ ಕೊಟ್ಟಿದ್ದು. ಆ ಪರಮಾತ್ಮನ ಕೊಟ್ಟಿದ್ದು ಪರಮಾತ್ಮನಿಗೆ ಕೊಡಬೇಕು. ಅವ್ವ, ಅದು ಏನಂದರೆ ಈ ಶರೀರವು ನಾನೇ ಗಳಿಸಿದ್ದೀನಿ ಅಂತ ಅಹಂಕಾರ ನಮ್ಮಲ್ಲಿದೆಯಲ್ವ? ಹೌದಮ್ಮ. ಐತಿಲ್ವಾ? ಹೌದು ಐತಿ. ಹಾಂ, ನಾವು ಗಳಿಸಿದ್ದೀವಂತ ಹೇಳಿ ನಮ್ಮನ್ನು ಏನಾದರೂ ಒಂದು ಬಂಗಾರ ಪೆಟ್ಟಿಗೆಯಲ್ಲಿ ಮನೆಯಲ್ಲಿ ಇಡುತ್ತಾರೆ? ಇಲ್ಲಮ್ಮ. ಇಲ್ಲವಲ್ಲ, ಅದನ್ನು ಹಾಗೆ ಇಡೋಕ್ಕೆ ಬರುವುದಿಲ್ಲ. ಈ ಜನ್ಮವನ್ನು ಹಾಗೆ ಇಟ್ಟರೆ, ಈ ಹೆಣವನ್ನು ಮನೆಯಲ್ಲಿ ಹಾಗೆ ಇಟ್ಟರೆ ಕೊಳತು ನಾರುತ್ತದೆ. ಅದಕ್ಕೆ ಇದನ್ನು ಮಣ್ಣಲ್ಲಿ ಮಣ್ಣಾಗಿ ಮುಚ್ಚುತ್ತಾರೆ. ಅವ್ವ, ಅದಕ್ಕೆ ನೀವೆಲ್ಲರೂ ಆ ವೀರ ಮಲ್ಲನನ್ನು ದುಡಿಯಿರಿ, ಜ್ಞಾನ ಮಾಡಿರಿ. ಆದರೆ ಇನ್ನೊಂದು ಏನಂದರೆ. ಏನಮ್ಮ ಇನ್ನೊಂದು? ಅದು ಅರ್ಥವಾಗಲಿಲ್ಲ. ಎಲ್ಲಿ ಬಿಡಮ್ಮ. ಅಮ್ಮ, ನೀ ಏನು ದಾನ ಮಾಡೋದು ಅಂತಂದ್ರಲ್ಲ. ಹಾಂ, ನಾನೆಲ್ಲ ದಾನ ಮಾಡ್ತೇನ, ಆದರೆ ನನ್ನ ಅತ್ತಿ ಮಾವ ನನ್ನ ಗಂಡದಾರೆಲ್ಲ ದಾನ ಮಾಡಿದ್ರೆ ಅವ್ರು ಯಾಕೆ ನನ್ನ ಮನೆಯಾಗಿ ಇಟ್ಕೋತಾರಮ್ಮ, ಒದ್ದು ಹೊರಗೆ ಹಾಕಿಬಿಡ್ತಾರೆ ನಾನು. ಹಾಗಲ್ಲಮ್ಮ, ಇನ್ನು ಮೇಲೆ ಅತ್ತಿ ಮಾವಂದರು ಆ ರೀತಿ ಮಾಡುವುದನ್ನು ನೀನು ಕಲಿಸಬಾರದು. ನಿನ್ನಿಷ್ಠೆಯಿಂದ ದುಡಿ, ಆ ವೀರ ಮಲ್ಲನ ಧ್ಯಾನ ಮಾಡಿದರೆ ನಿಮ್ಮ ಅತ್ತಿ ಮಾವಂದರಿಗೂ ನಿಮ್ಮ ನಾದನಿಗೆ ನಿನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ ಆ ಮಲ್ಲಯ್ಯ. ಹೌದನ್ನಮ್ಮ. ಅಮ್ಮ, ಇನ್ನೊಂದು ಏನಂದರೆ, ನೀನು ಹೇಳೋ ಮಾತು ಸತ್ಯವಿದೆ ಅಂದಿಲ್ಲ. ನಿನ್ನ ಅತ್ತಿ ಮಾವಂದರಿಗೆ ನೀನು ಒಂದು ಮಾತು ಹೇಳಬೇಕು. ಏನಮ್ಮ ಅದು ಒಂದು ಮಾತು ಹೇಳೋದು? ಅದು ಏನಂದರೆ, ನೋಡವ್ವ, ನಮ್ಮ ಸತ್ತಾಗ ನಮ್ಮ ಸಂಗಡ ಬರುವುದು ಎರಡೇ ಎರಡು. ಎರಡೇ ಎರಡು? ಅದು ಯಾವುದಮ್ಮ? ಯಾವುದಮ್ಮ ಅದು? ಅದು ಯಾವುದಂದರೆ, ಒಂದು ಕೆಟ್ಟದ್ದು ಇನ್ನೊಂದು ಒಳ್ಳೆಯದು. ಅಮ್ಮ, ಕೆಟ್ಟದ್ದನ್ನು ಮಾಡಿ ಕೆಟ್ಟು ಹೋಗುವುದಕ್ಕಿಂತ ಒಳ್ಳೆಯದನ್ನು ಮಾಡಿ ನಾವು ಭೂಮಿ ಮೇಲೆ ಸತ್ತು ಬದುಕಬೇಕು. ಅಂದರೆ ಸತ್ತ ಬದುಕಬೇಕೆಂದರೆ ಅರ್ಥವಾಯ್ತಿ? ಆಯ್ತಮ್ಮ, ಅರ್ಥ ಆಯಿತು. ಸತ್ತ ಬದುಕಬೇಕೆಂದರೆ ಅರ್ಥವಾಗಬೇಕಂತಂದರೆ ಅದರ ಅರ್ಥವೇನಂದರೆ, ಅಮ್ಮ ಏನಮ್ಮ ಅದು ಅರ್ಥ? ಈಗಾಗಲೇ ಸತ್ತು ಬದುಕುವುದಂದರೆ, ಪರರಿಗೆ ದಾನ ಧರ್ಮ ಮಾಡಿದರೆ ಅವಳು ಸತ್ತ ಹೋದ ಕಾಲಕ್ಕೆ ಭಾಳ ಒಳ್ಳೆಯವಳಿದ್ದಾಳೆ, ಅವಳು ಧರ್ಮ ದಾನ ಮಾಡಿದಳು, ನಮಗೆಲ್ಲ ಒಳ್ಳೆಯದನ್ನು ಮಾಡಿದಳು ಅಂತೇಳಿ ಸತ್ರು ಕೂಡ ಅವಳು ಬದುಕಿದಂತೆ. ಹೌದಮ್ಮ. ಇದು ಕೂಡ ಪರಮಾತ್ಮನ ಸೇವೆಯೂ ಮಾಡಲಿಲ್ಲ, ಪರಮಾತ್ಮನನ್ನು ಜ್ಞಾನ ಮಾಡಲಿಲ್ಲ, ಪರರಿಗೆ ಮತ್ತೊಬ್ಬರಿಗೆ ಅನ್ನದಾನ ಮಾಡಿಸಲಿಲ್ಲ, ಪರರಿಗೆ ಮತ್ತೊಬ್ಬ ಭಿಕ್ಷೆ ನೀಡಲಿಲ್ಲ. ಜೋಗಿ ಜಂಗಮರಿಗೆ ದಾನ ಧರ್ಮ ಮಾಡದ ಆ ಒಂದು ಮಾನವ ಈ ಭೂಮಿ ಮೇಲೆ ಇದ್ದು ಸತ್ತಂತೆ ಎಂಬ. ಆದರೆ ಅವನ ಮುಂದೆ ಬಂದರೆ ಯಾರೂ ಮಾತಾಡುವುದಿಲ್ಲ. ಇದೇ ಅಂಬ. ಅಮ್ಮ ಹೇಳಮ್ಮ. ನೋಡು, ನಾನು ಬಂದು ಬಹಳ ಹೊತ್ತವಾಯಿತು. ಹೌದಕ್ಕೆ ಮನೆಯಲ್ಲಿ ನನ್ನ ತಂದೆ ತಾಯಿಗಳನ್ನು ದಾರಿ ಕಾಯುತ್ತಾರೆ. ಅಮ್ಮ ಹೇಳಮ್ಮ, ನಾನಿನ್ನು ಹೋಗಿ ಬರ್ತೀನಿ. ಹೋಗಿ ಬರ್ತೇಮ್ಮ. ಆದರೆ ಹೇಳಮ್ಮ, ನನ್ನ ಮಾತು ಕೇಳಬೇಕು. ಆಯ್ತಮ್ಮ, ನಿನ್ನ ಮಾತು. ನೋಡು, ನೀನು ಲಿಂಗ ಧಾರಣ ಮಾಡಿಕೊಂಡು ನಿನ್ನ ಜನ್ಮ ಸಾರ್ಥಕ ಮಾಡಿಕೋ. ತಾಯಿ ಲಿಂಗಧಾರ ಬಂದರೆ ಈ ಮಾನವನ ಶರೀರಕ್ಕೆ ಅದು ಒಂದು ಮೋಕ್ಷ ಇದ್ದಂತೆ. ಆ ಪರಮಾತ್ಮ ನಮ್ಮ ಅಂಗದ ಮೇಲೆ ಬಿದ್ದರೆ ನಮಗೆ ಯಾವ ತೊಂದರೆಯೂ ಬರುವುದಿಲ್ಲ. ಬಸವನರು ಹೇಳಿದ್ದಾರೆ, ಅಂತ ಪರಮಾತ್ಮರ ಮಾತುಗಳು ಮರೆಯಬಾರದು. ಅದು ಏನಂದರೆ? ಏನಮ್ಮ ಅದು? ಹೇಳುತ್ತೇನೆ ಕೇಳು. ಆಯ್ತಮ್ಮ ಹೇಳು. ನನ್ನ ತಾಯಿ. ನಿಮ್ಮ ತಾಯಿ ನನಗೆ ಒಂದು ಹಾಡ ಕಲಿಸಿದ್ದಾಳೆ. ನಿಮ್ಮ ತಾಯಿ ನಿಮಗೊಂದು ಹಾಡ ಕಲಿಸಿದ್ದಾಳೆ? ಯಾವ್ದಮ್ಮ ಅದು ಹಾಡು? ಅಮ್ಮ, ಆ ಪರಮಾತ್ಮನ ಸೇವೆ ಮಾಡಕ್ಕೆ ಹೋದಾಗ ಅದು ಏನೋ ನೆಪಾಗ್ತಾ ಇಲ್ಲ. ಈಗ ನೆನಪಾಯ್ತಾ? ಹೌದಮ್ಮ, ಅದಕ್ಕೆ ನಾನು ಸ್ವಲ್ಪ ನೆಪ್ ಮಾಡಿಕೊಂಡು ಆ ಪದವನ್ನು ನಿನಗೆ ಹಾಡಬೇಕು. ಅಮ್ಮ, ನನಗೆ ನನ್ನ ತಾಯಿ ಕಲಿಸಿದ್ದಾಳೆ. ಆಯ್ತು, ನಾನು ನಿನಗೆ ಕಲಿಸುತ್ತೇನೆ. ಆಯ್ತಮ್ಮ, ನೀನು ಹಾಡು, ನಾನು ಕಲು. ಆಯ್ತಮ್ಮ. ದಯತೋರು ಕರುಣಾಳು ಮಾದೇಶ್ವರ, ದಯತೋರು ಕರುಣಾಳು ಮಾದೇಶ್ವರ,
ಬರ್ತೀನಿ ನನ್ನ ತಂದೆ ತಾಯಿಗಳು ದಾರಿ ಕಾಯ್ತಾ ಆಯ್ತಮ್ಮ ಬೇಗ